ಹಾಸನದ ಎಲ್ಲ ಜನತೆಗಳು ಸಮೇತ ಇದಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕು. ಸಹಕಾರ ನೀಡಿ ನಮ್ಮ ಮುಂದಿನ ಕುಡಿಯೋ ನೀರನ್ನಾದರೂ ಉಳಿಸ್ಕೋಬೇಕು. ಈಗ ಇರತಕ್ಕಂಥ ನೀರು ಎಲ್ಲ ನೀರನ್ನ ಆಳೋವಂಥ ಸರ್ಕಾರ ಎಲ್ಲ ತಮಿಳ್ನಾಡಿಗೆ ಬಿಟ್ಟಿದ್ದಾರೆ. ಈಗಾಗಲೇ 9-10 TMC ನೀರಿಲ್ಲ ನಮ್ಮ ಗೊರೂರು ಡ್ಯಾಮ್ನಲ್ಲಿ. ಮುಂದೆ ನಮಗೆ ಕುಡಿಯೋದಕ್ಕೆ 10-11 TMC ನೀರು ಬೇಕು. ಮುಂಗಾರು ಮಳೆ ನಿಂತಾಯಿತು, ಹಿಂಗಾರು ಬರುತ್ತೆ ಅನ್ನೋ ಭರವಸೆ ಇಲ್ಲ. ಆದ್ದರಿಂದ ನಾವು ಸರ್ಕಾರನ ಹೆಚ್ಚಿಸ್ಬೇಕು ಮತ್ತು ಕೇಂದ್ರ ಸರ್ಕಾರನ ಹೆಚ್ಚಿಸ್ಬೇಕನ್ನೋ ದೃಷ್ಟಿಯಿಂದ ನಾವು ಬಂದನ್ನು ಆಚರಣೆ ಮಾಡ್ತೀವಿ. ಇದಕ್ಕೆ ಎಲ್ಲ ಜನತೆಯರು, ಹಾಸನದಲ್ಲಿರತಕ್ಕಂಥವ್ರೇನು, ಕರ್ನಾಟಕದಲ್ಲಿರತಕ್ಕಂಥವ್ರು ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡಿ ಈ ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಇದು ನಮ್ಮ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಸ್ವಯಂ ಪ್ರೇರಿತವಾಗಿ ಯಾರನ್ನೂ ಒತ್ತಾಯ ಇಲ್ಲ. ಯಾರೋ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳನ್ನ ಕೇಳಿದ್ದೀವಿ, DDPI ಅವ್ರನ್ನ, ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ವಿ, ಮತ್ತು ಏನು ಪ್ರೈವೇಟ್ ಶಾಲೆಗಳಿದ್ದಾವೆ ಅವ್ರನ್ನ ಅವ್ರ ಸಂಘದ ಅಧ್ಯಕ್ಷರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಫ್ಯಾಕ್ಟ್ರಿಗಳು ಏನಿದೆ ಇವತ್ತು ನಮ್ಮ ಹಾಸನದಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿರತಕ್ಕಂಥ ಫ್ಯಾಕ್ಟ್ರಿ ಸಮೇತ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ತೇವೆ, ವೈಯಕ್ತಿಕವಾಗಿಯೂ ಹೇಳಿದ್ದೀವಿ, ನಿಮ್ಮ ಮುಖಾಂತರ ಕೇಳ್ತೀವಿ, ಅವರಲ್ಲಿ ಕೇಳ್ಕೊಳ್ತೀವಿ, ನಮ್ಮ ಬಂದಿಗೆ ಸಹಕಾರ ಕೊಡಿ. ಯಾಕಂದರೆ ನೀವು ಫ್ಯಾಕ್ಟ್ರಿ ನಡೆಸ್ಬೇಕಾದ್ರೆ ನಿಮಗೆ ನೀರು, ನಾಳೆ ನೀರಿಲ್ಲ ಅಂದರೆ ಫ್ಯಾಕ್ಟ್ರಿ ನಡೆಸೋಕ್ಕಾಗಲ್ಲ. 1,000 crore ಬಂಡವಾಳಗಳನ್ನು ಹಾಕಿದ್ದೀರಿ, ನಮ್ಮನ್ನು ನಮ್ಮ ಡ್ಯಾಮ್ ಇದೆ ನಂಬಿಕೊಂಡು ನೀವು ಇಲ್ಲಿಗೆ ಹಣವನ್ನು ಸುರಿದಿದ್ದೀರಿ. ನೀರೇ ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ 1,000 ಜನ ಕೆಲಸ ಇಲ್ದಂಗೆ ಆಗುತ್ತೆ. ಅದರಿಂದ ನಿಮ್ಮನ್ನು ಹಿತನ್ನು ಕಾಯೋದಕ್ಕೋಸ್ಕರ ನಾವು ಬಂದು ಮಾಡ್ತಾ ಇದ್ವಿ. ನೀವೆಲ್ಲ ಸಹಕಾರ ಕೊಡಬೇಕಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಕನ್ನಡ ಒಕ್ಕೂಟ ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಒಕ್ಕೂಟ ಏನಿದೆ ಅದಕ್ಕೆ ಸಹಕರಿಸಿ ಹಾಸನ ಜಿಲ್ಲೆಯಲ್ಲಿ ಬಂದ್ನ ಸಹಕಾರ ಮಾಡ್ತೀವಿ ಮತ್ತು ಯಶಸ್ವಿಗೊಳಿಸ್ತೀವಿ. ಮತ್ತು ಇನ್ನೊಂದು ಏನು ಹೇಳ್ತೀನಪ್ಪ ಅಂತಂದರೆ, ಜನಗಳು ಪ್ರತಿ ಸಲವೂ ಸಹ ನಮಗೆ ನೀವೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ರಿ. ಇದು ಇವತ್ತಿನ ವಿಚಾರ ತುಂಬ ಸೂಕ್ಷ್ಮವಾದ ವಿಚಾರ. ಯಾಕೆಂದರೆ ಇಲ್ಲಿ ನೀರು ತಳ ಕಾಣ್ತಾ ಇದೆ, ಡ್ಯಾಮ್ಗಳು ತಳ ಕಾಣ್ತಾ ಇದೆ. ಈ ನೀವು ಜನಗಳು ನೀವೆಲ್ಲ ನಿಮಗೆ ನಮ್ಗೆ ಸಹಕಾರ ಕೊಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಜನಗಳು ಮನೇಲಿ ಇಟ್ಕೊಂಡು ಮನೇಲಿರಿ, ಆದರೆ ಹೊರಗಡೆ ಹೋಗ್ಕೋಬೇಡಿ. ಯಾಕೆಂದರೆ ಬಸ್ಸು ಆಟೋಗಳು ಏನೂ ಸಿಗಲ್ಲ, ತೊಂದರೆ ಆಗಬಾರ್ದು ನಿಮಗೆಲ್ಲರೂ, ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನೀರಿನ ವಿಚಾರದಲ್ಲಿ ತೊಂದರೆ ಆಗ್ತದೆ, ಆ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ. ನೀವೆಲ್ಲ ನಮ್ಮ ಜೊತೆ ಇರಿ, ಸಹಕರಿಸ್ಬೇಕು ಅನ್ನೋದು ಮತ್ತೆ ಕೇಳ್ಕೊತೀವಿ. ಜೊತೆಗೇನು ಅಂತಂದರೆ, ಸುಮಾರು ಒಂದು 50-60 ಸಂಘಟನೆಗಳು ನಮ್ಮ ಜೊತೆ ಇದೆ. ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಯಾವ ಸಂಘಗಳಿದೆ ಆ ಸಂಘಗಳ ಜೊತೆ ಎಲ್ಲ ಮಾತಾಡಿದ್ವಿ, ಅವರೆಲ್ಲ ಸಹಕಾರ ಕೊಡ್ತಿದ್ದಾರೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸಹ ನಾನು ಮುಖ್ಯವಾಗಿ ಸಹಕಾರ ಕೊಡ್ತಾಯಿದ್ದಾರೆ. ಯಾಕೆಂದರೆ ನಾವು ಸರ್ಕಾರದ ಆದೇಶ ಪಾಲಿಸಬೇಕಾದ್ರಿಂದ ನಾವು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಸಹ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಆಟೋ ಇರ್ಬೋದು, ಮ್ಯಾಕ್ಸಿಕ್ ಇರ್ಬೋದು, ಪ್ರತಿಯೊಂದು ಸ್ತಬ್ಧ ಆಗುತ್ತೆ. ಮಾರ್ಕೆಟ್ ಇರ್ಬೋದು, ಎಲ್ಲ ಸ್ತಬ್ಧ ಆಗುತ್ತೆ. ಹಾಗಾಗಿ ಎಲ್ಲರೂ ಸಹ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.